ಇವಾಗ ಎಮ್ ಎಲ್ ಸಿ ಎಲೆಕ್ಷನ್ ನಡೀತಾ ಇದೆ. ಅನಿಲ್ ಅಣ್ಣ ಅವರು ಕಾಂಗ್ರೆಸ್ ಹೈಕಮಾಂಡು, ಮೊನ್ನೆ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಜಿಲ್ಲೆಯ ಎಲ್ಲ ನಾಯಕರು, ಎರಡು ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ಮಿತ್ರರು, ಎಲ್ಲ ಹಿರಿಯ ನಮ್ಮ ಮುಖಂಡರುಗಳು ಅನಿಲ್ ಅಣ್ಣ ಅವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಚೆನ್ನ ಅನಿಲ್ ಅಣ್ಣ ಅಂದರೆ ಏನು, ಕೊತ್ತೂರು ಮಂಜು ಅಂತ. ನಾವಿಬ್ಬರು ಒಂದೇ ಇದು, ಒಂದೇ ಹೊಟ್ಟೆನಲ್ಲಿ ಹುಟ್ಟಿರೋರು, ಅಂದರೆ ಹೃದಯ ಬೇರೆ ಬೇರೆ ಇರ್ಬೋದು, ಅಂದರೆ ಒಳಗಡೆ ಎರಡು ಹೃದಯ ಒಂದೇನೆ ನಮ್ಮಿಬ್ಬರದೂ. ಅನಿಲ್ ಅಣ್ಣ ಕ್ಯಾಂಡಿಡೇಟ್ ಆಗಿದ್ದರೆ ಅವ್ರಿಗೋಸ್ಕರ ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮ ಮುಳಬಾಗಲ ತಾಲೂಕಲ್ಲಿ 553 ಮತಗಳಿದ್ದಾವೆ, ಗ್ರಾಮ ಪಂಚಾಯತಿ ಸದಸ್ಯರು ಮತಗಳೆಲ್ಲ ಟೋಟಲ್ ಆಗಿ 553 ಮ್ಯಾಕ್ಸಿಮಮ್ ಆಗಿ ನಮ್ಮ ಕೈಯಲ್ಲಿ ಏನಾಗುತ್ತೋ, ನಮ್ಮ ಶಕ್ತಿ ಏನಿದೆಯೋ, ಆ ಓಟ್ಗಳನ್ನು ಅನಿಲ್ ಅಣ್ಣ ಅವ್ರಿಗೆ ಹಾಕ್ಸೋದಕ್ಕೆ ಪ್ರಯತ್ನ ಮಾಡಿ ಮಾಡಿಸ್ತೀವಿ. ಆವತ್ತು ಕೆಲವು ಕಾರಣಾಂತರಗಳಿಂದ ಅನಿಲ್ ಅಣ್ಣನ ಎಲೆಕ್ಷನ್ ನಿಲ್ಲಿಸಿದ್ದವರು ಅನಿಲ್ ಅಣ್ಣ ಕೈ ಬಿಟ್ಬಿಟ್ಟು ದೂರ ಹೋಗ್ಬಿಟ್ರು. ಆವಾಗ ಏನಾಯಿತು, ಎಲ್ಲರೂ ರಿವರ್ಸ್ ಆದರು. ರಿವರ್ಸ್ ಆದಾಗ ಅನಿಲನ ಸೋಲೋದಕ್ಕೆ ಕಾರಣ ಆಯಿತು. ಇವತ್ತೇನಾಗಿದೆ, ಇವತ್ತು ಬಾಗೇಪಲ್ಲಿ ಸುಬ್ಬಾರೆಡ್ಡಿ, ಗೌರಿಬಿದನೂರು ಶಿವಶಂಕರ ರೆಡ್ಡಿ ಅಣ್ಣವರು, ನಮ್ಮ ಶಿಡ್ಲಘಟ್ಟ ವಿ ಮುನಿಯಪ್ಪನವರು, ಚಿಂತಾಮಣಿ ಡಾಕ್ಟರ್ ಸುಧಾಕರ್ ಅವರು, ರಮೇಶ್ ಕುಮಾರ್ ಸ್ವಾಮಿಗಳು, ಕೋಲಾರ ಶ್ರೀನಿವಾಸ್ ಗೌಡರು, ಮಾಲೂರು ನಂಜೇಗೌಡರು, ಕೆಜಿಎಫ್ ರೂಪಾ ಶಶಿಧರು, ಎಸ್ ಎನ್ ನಾರಾಯಣ ಸ್ವಾಮಿ ಅವರು, ಈ ಕಡೆ ನಾನು ಅವ್ರ ಜೊತೆಗಿದ್ದೀನಿ, ಕೊತ್ತೂರು ಮಂಜು, ನಾವೆಲ್ಲ ಜೊತೆಗಿದ್ದು ಈ ಸಲ ಎಲ್ಲ ಒಗ್ಗಟ್ಟಾಗಿ ಪ್ರಮಾಣಗಳು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಗೆಲ್ಲೇಬೇಕು ಅಷ್ಟೇ ನಮ್ಮದು, ಆ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ. ಆಪರೇಷನ್ ಕಮಲನ್ನ ಮಾಡ್ಕೊಳ್ಳಿ, ಆಮೇಲೆ ಆಪರೇಷನ್ ಜೆ ಡಿ ಎಸ್ ಅನ್ನ ಮಾಡ್ಕೊಳ್ಳಿ, ಯಾವುದನ್ನ ಮಾಡ್ಕೋಬೋದು ಅವರು. ನಾವು ಯಾರ ಬಗ್ಗೆನೂ ಕಾಮೆಂಟ್ ಮಾಡಲ್ಲ, ಯಾರ ಬಗ್ಗೆನೂ ಮಾತಾಡಲ್ಲ. ನಮಗೆ ಬೇರೆಯವ್ರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಟೈಮು ಇಲ್ಲ. ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು, ಅದಕ್ಕೆ ಏನು ರಣತಂತ್ರ ಮಾಡ್ಕೋಬೇಕು, ನಾವು ಯಾವ ರೀತಿಯಲ್ಲಿ ಗೆಲ್ಲಬೇಕು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಮುನ್ಸಿಪಾಲ್ಟಿ ಮೆಂಬರ್ಸ್ನ ಯಾವ ರೀತಿಯಲ್ಲಿ ನಾವು ಮಾತಾಡ್ಕೋಬೇಕು, ಆ ಓಟನ್ನು ಹೆಂಗೆ ಹಾಕ್ಸ್ಕೋಬೇಕು ಅನ್ನೋದೇ ನಮ್ಮ ಗುರಿ ಇದೆ. ಅವ್ರ ಆಪರೇಷನ್ಸಲ್ಲೇ ಇರಲಿ, ಆಪರೇಷನ್ ಸಕ್ಸಸ್ ಆಗುತ್ತೋ ಇಲ್ಲ ಆಪರೇಷನ್ ಫೈಲರ್ ಆಗುತ್ತೋ ಆಮೇಲೆ ಗೊತ್ತಾಗುತ್ತೆ. ಒಕ್ಕಲಿಗರ ಸಂಘ ಎಲೆಕ್ಷನ್ ನಡೀತಾ ಇದೆ, ಒಕ್ಕಲಿಗರ ಸಂಘನು, ಒಕ್ಕಲಿಗರ ಸಂಘದ್ದು ನಾವು ಇವಾಗ ಹೇಳಿದ್ದೀವಿ, ಯಾರಿಗೆ ನಮ್ಮ ಕೋನಪ್ಪ ರೆಡ್ಡಿ ಅವರಿಗೆ ಓಟ್ ಹಾಕಕ್ಕೆ ಹೇಳಿದ್ದೀವಿ, ಆಮೇಲೆ ಡಾಕ್ಟರ್ ರಮೇಶ್ ಅವ್ರಿಗೆ ಹೇಳಿದ್ದೀವಿ, ಆಮೇಲೆ ಯಲವಳ್ಳಿ ರಮೇಶ್ ಅವ್ರಿಗೂ ನಾವು ಓಟ್ ಹಾಕಿದ್ದು ಹೇಳಿದ್ದೀವಿ ಜನಗಳಿಗೆ, ಅದನ್ನು ನಿಮ್ಗೆ ಹೇಳ್ತಾ ಇದ್ದೀವಿ. ಡಾಕ್ಟರ್ ರಮೇಶು, ಯಲವಳ್ಳಿ ರಮೇಶು, ಕೋನಪ್ಪ ರೆಡ್ಡಿ ಅವ್ರಿಗೂ ಸಪೋರ್ಟ್ ಮಾಡಿ. ಚಂದ್ರಾರೆಡ್ಡಿ ನಮ್ಮ ಆತ್ಮೀಯ ಅಣ್ಣ ತಮ್ಮಂದಿರು, ನಾವೆಲ್ಲ ನಾವು ಅನಿಲ್ ಅಣ್ಣ ಅವರೆಲ್ಲ ಒಂದೇ ಜೊತೆಯಲ್ಲಿದ್ದವರು. ಚಂದ್ರಾರೆಡ್ಡಿ ಅವರು ಏನಕ್ಕೆ ಕಾಂಗ್ರೆಸ್ ಬಿಟ್ಟು ಹೋದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಚಂದ್ರಾರೆಡ್ಡಿ ಅನ್ನವರು ಹೇಳಿದ್ರು ಅನಿಲ್ ಅಣ್ಣಗೆ ರೆಕಮೆಂಡ್ ಮಾಡಿದ್ರು, ನಾನು ನ್ಯೂಟ್ರಲ್ ಆಗ್ತೀನಿ, ಅನಿಲ್ ಅಣ್ಣಗೆ ಟಿಕೆಟ್ ಕೊಡಿಸ್ಬಿಡಿ, ನೀವೆಲ್ಲ ಅನಿಲ್ ಅಣ್ಣ ಹೆಸರು ರೆಕಮೆಂಡ್ ಮಾಡಿಬಿಡ್ರಿ ನೀವು, ನಾನು ನನಗೆ ಬೇಡ, ಬೇಕಂದ್ರೆ ಬೇರೆಯವ್ರಿಗೆ ಸಿಗಬಾರ್ದು, ಸಿಕ್ಕಿದ್ರೆ ನನಗೆ ಸಿಗಬೇಕು ಇಲ್ಲ ಅನಿಲ್ಗೆ ಸಿಗಬೇಕು ಅಂದರು. ಮಾರನೇ ದಿವಸ ಫೋನ್ ಮಾಡಿ ಅವರೇ ಹೇಳಿದ್ರು ನನಗೆ, ನಾನು ಡ್ರಾಪ್ ಆಗ್ತೀನಿ, ಅನಿಲ್ ಅಣ್ಣ ಕೊಡಿಸ್ಬಿಟ್ರೆ ಟಿಕೆಟು ಅಂತ. ಅವಾಗ ಸಿಂಗಲ್ ನೇಮ್ ಆಯಿತು, ಇಲ್ಲಾಂದ್ರೆ ಸಿಂಗಲ್ ನೇಮ್ ಆಗ್ತಾ ಇರಲಿಲ್ಲ. ಅನಿಲ್ ಅನ್ನೋದು ಚಂದ್ರಾರೆಡ್ಡಿದು ಫೈಟಲ್ಲಿ ಇದ್ದಿದ್ದು, ಚಂದ್ರಾರೆಡ್ಡಿ ಅವರೇ ನ್ಯೂಟ್ರಲ್ ಆಗ್ತೀನಿ ಅಂತ ಹೇಳಿದ ಮೇಲೆ ಅವ್ರು ಸಿಂಗಲ್ ನೇಮ್ ಆಗಿದ್ದು. ಚಂದ್ರಾರೆಡ್ಡಿ ಅವ್ರು ಏನಕ್ಕೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ. ಒಳ್ಳೆ ಆತ್ಮೀಯರು, ಹೋಗ್ಬಿಟ್ಟು ಅಲ್ಲಿ ಸೇರಿಬಿಟ್ಮೇಲೆ ನನಗೆ ಫೋನ್ ಮಾಡಿದ್ರು, ಬಿ ಜೆ ಪಿಗೆ ಹೋಗ್ಬಿಟ್ಟೆ ನಾನು ಅಂತ. ಏನೋ ನಾನು ನಿಮ್ಮ ಇಷ್ಟ, ಅದಕ್ಕೆ ಮುಂಚೆ ನಾನು ಫೋನ್ ಮಾಡಿ ಹೇಳಿದೆ ಎಲ್ಲಿ ಹೋಗ್ಬೇಡ್ರಿ, ಸುಮ್ಮನೆ ಇರ್ರಿ, ನಾನು ಮಾತಾಡ್ತೀನಿ, ಸಾಯಂಕಾಲ ಬರ್ತೀನಿ. ಸಾಯಂಕಾಲ ಸಿಕ್ಕಿದ್ರು 3 ಗಂಟೆಗೆ ಅಂದಿದ್ದೆ, ಅವ್ರು 3 ಗಂಟೆಗೆ ಫೋನ್ ಮಾಡಿ ಬಿ ಜೆ ಪಿಗೆ ಸೇರಿಬಿಟ್ಟಿದ್ದೀನಿ ಅಂತ ಹೇಳಿದ್ರು ನನಗೆ. ಸರ್ ಆಯಿತು, ಸುಮ್ಮನೆ ಇದ್ದೆ. ಒಳ್ಳೆ ಆತ್ಮೀಯರು ಎಲ್ಲಿದ್ದರೂ ಅವ್ರು ಚೆನ್ನಾಗಿಲ್ಲ ಅಷ್ಟೇ.